ಹಾಯ್ ಆಲ್ ಇವತ್ತು ನಾನು ನಿಮ್ಮ ಜೊತೆಗೆ ಅವ ಕಾಡೋದು ಒಂದು ಚಟ್ನಿ ಅಂತಲೇ ಹೇಳ್ಬೋದು ಅದನ್ನು ಮಾಡೋದನ್ನು ಶೇರ್ ಮಾಡ್ತಾಯಿದ್ದೀನಿ ಇದರಲ್ಲಿ ನೀವು ಜ್ಯೂಸ್ ಕೂಡ ಟ್ರೈ ಮಾಡ್ಬೋದು ಸೊ ನಾನಿವತ್ತು ನೆಂಚ್ಕೊಳ್ಳೋದಕ್ಕೆ ಚಪಾತಿ ರೊಟ್ಟಿಗೆ ಯಾವ ಥರ ಮಾಡ್ಕೋಬೋದು ಸೊ ಪ್ರತಿ ಕ್ಷಣವೂ ಜ್ಯೂಸ್ ಕುಡಿಯೋದಕ್ಕಾಗೋದಿಲ್ಲ ನಾವು ಜ್ಯೂಸ್ಗೆ ಮತ್ತು ಶುಗರ್ ಆ್ಯಡ್ ಮಾಡ್ತೀವಿ ಸೊ ಅದು ಎಲ್ಲರಿಗೂ ಕೂಡ ಇಷ್ಟ ಆಗೋದಿಲ್ಲ ನಾವು ಇದನ್ನು ಬಟರ್ ಥರ ಬಟರ್ ಫ್ರೂಟ್ ಅಂತ ಹೇಳ್ತಾರೆ ಇದನ್ನು ಸೊ ಬಟರ್ ಥರ ನಾವು ಬೆಣ್ಣೆಗೂ ಬೆಣ್ಣೆ ಥರ ಮಾಡಿಕೊಂಡು ಇದನ್ನು ಬ್ರೆಡ್ಗೆ ಹಚ್ಕೊಂಡು ತಿನ್ಬೋದು ಎಲ್ಲರೂ ಕೂಡ ಬ್ರೆಡ್ ಮೈದಾ ಸೊ ಅದನ್ನು ತಿನ್ನೋದಕ್ಕೆ ಇಷ್ಟಪಡೋದು ಅಲ್ಲಿ ಈ ಥರದ್ದನ್ನು ಮಾಡಿಕೊಂಡ್ರೆ ದೋಸೆ ಪಡ್ಡು ಹಾಗೆ ಇಡ್ಲಿ ಮತ್ತು ತಟ್ಟೆ ಇಡ್ಲಿ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಕೂಡ ತಿನ್ನೋದಕ್ಕೆ ಲೈಕ್ ಮಾಡ್ತಾರೆ ಸೊ ಇದನ್ನು ಮರನ ನಮ್ಮ ಮನೆ ಹಿಂದುಗಡೆನೇ ಬಿಟ್ಟಿತ್ತು ಇದು ಮರ ಸೊ ತುಂಬಾ ಒಂದು ಸಾರಿಗೆ ಒಂದು ನಾಲ್ಕೈದು ಬಿದ್ದಿತ್ತು ಒಂದೇ ಸಾರಿಗೆ ಅದಾಗಿ ಅದೇ ಉದುರುತ್ತೆ ಸೊ ನಾವು ಅದನ್ನು ಅದಾಗಿ ನಾವೇ ಕಿತ್ಕೊಂಡ್ರೆ ಅದು ಬೇಗ ಹಣ್ಣಾಗೋದಿಲ್ಲ ಅದಾಗಿ ಅದಾಗಿ ಮೇಲೆ ಒಂದು ಬಾಕ್ಸಲ್ಲಿ ಒಂದು ಕಂಟೇನರ್ ಬಾಕ್ಸಲ್ಲಿ ಇಟ್ಟರೆ ಒಂದು ದಿನಕ್ಕೆ ಇದು ನೆಕ್ಸ್ಟ್ ಡೇಗೆ ಹಣ್ಣಾಗ್ಬಿಡುತ್ತೆ ತುಂಬ ಗಟ್ಟಿ ಇರಬಾರ್ದು ಸಾಫ್ಟ್ ಆಗಿರಬೇಕು ಆಲ್ರೆಡಿ ಆ ಥರದ್ದು ಅದನ್ನು ನೋಡಿ ನೀವು ಕಟ್ ಮಾಡ್ಕೊಳ್ಳಿ ಗಟ್ಟಿ ಇದ್ದರೆ ಸ್ಮ್ಯಾಶ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಜ್ಯೂಸ್ ಮಾಡೋದಕ್ಕೆ ಏನೂ ಆಗೋದಿಲ್ಲ ಬಟ್ ಈ ಥರದ ಗೊಜ್ಜು ಮಾಡೋದಕ್ಕೆ ನಮಗೆ ಗಟ್ಟಿ ಇರಬಾರ್ದು ಸಾಫ್ಟಾಗಿಯೇ ಇರಬೇಕು ಸೊ ಎಷ್ಟು ಸಾಫ್ಟಾಗಿದೆ ಅಂತ ಹೇಳಿದ್ರೆ ನಾನು ಸ್ಮ್ಯಾಶ್ ಮಾಡುವಾಗಲೇ ನಿಮಗೆ ಗೊತ್ತಾಗುತ್ತೆ ಎಷ್ಟು ಸಾಫ್ಟಾಗಿರುತ್ತೆ ಅಂತ ಹಾಗೆ ಸಿಪ್ಪೆ ಕೂಡ ನೀಟಾಗಿ ಪೀಲಾಗುತ್ತೆ ಅದು ಕಷ್ಟನೇ ಆಗೋದಿಲ್ಲ ಸಿಪ್ಪೆ ತೆಗಿಯೋದಕ್ಕೆ ನಮಗೆ ಆರಾಮಾಗಿ ನಾವು ಕೈಯಲ್ಲೇ ಈ ಥರ ನೀಟಾಗಿ ತೆಗೆದ್ಬಿಡ್ಬೋದು ಇಲ್ಲಿ ನೋಡ್ಬೋದು ಯಾವ ಥರ ಸಿಪ್ಪೆ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಇದೇ ಗಟ್ಟಿ ಇದ್ದರೆ ಇಷ್ಟು ನೀಟಾಗಿ ಸಿಪ್ಪೆ ಪೀಲಾಗೋದಿಲ್ಲ ಸೊ ಇದರಲ್ಲಿ ತುಂಬಾ ವಿಟಮಿನ್ಸ್ ತುಂಬಾ ರಿಚ್ ಕ್ಯಾಲೋರೀಸ್ ಇದೆ ಇದು ಎಲ್ಲದಕ್ಕೂ ಕೂಡ ಎಲ್ಲರೂ ಕೂಡ ತಿನ್ಬೋದು ಸೊ ಪ್ರೆಗ್ನೆಂಟ್ ಇರೋರಿಗಂತೂ ತುಂಬಾ ಒಳ್ಳೆಯ ಫ್ರೂಟ್ ಅಂತಲೇ ಹೇಳ್ಬೋದು ಇದು ಹೊರಗಡೆ ಸಿಗ್ತಾಯಿತ್ತು ಇವಾಗ ನಮಗೆ ಎಲ್ಲ ಕಡೆಯೂ ಸಿಗ್ತಾಯಿದೆ ಈ ಬೀಜನ ಹಾಕಿದ್ರೆ ಸಾಕು ತುಂಬಾ ಚೆನ್ನಾಗಿ ಗಿಡನೂ ಕೂಡ ಗ್ರೋತ್ ಆಗುತ್ತೆ ಇದು ಕಷ್ಟ ಏನಿರೋದಿಲ್ಲ ಒಂದು ಪಾಟಲ್ ಹಾಕ್ಬಿಟ್ಟು ಗಿಡನ ಬೆಳೆಸಿ ನಾವು ಎಲ್ಲರೂ ನಮ್ಮ ತೋಟದಲ್ಲಿ ಅಥವಾ ನಮ್ಮ ಮನೆ ಹತ್ರನೇ ಎಲ್ಲರೂ ಜಾಗ ಇದ್ದರೆ ಈ ಗಿಡನ ಹಾಕ್ಕೊಬೋದು ಸೊ ತುಂಬ ಏನು ಮರ ದೊಡ್ಡ ಹೆಮ್ಮರ ಹತ್ರ ಏನಾಗೋದಿಲ್ಲ ಇದು ಸೊ ಚಿಕ್ಕದಾಗಿನೇ ಒಂದು ಪುಟ್ಟದಾಗ ಒಂದು ಗಿಡದಲ್ಲಿ ಚೆನ್ನಾಗಿ ಈ ಫ್ರೂಟ್ ಬೀಳುತ್ತೆ ಸೊ ಇದನ್ನು ನಾನು ನೀಟಾಗಿ ಸಿಪ್ಪೆನ ಪೀಲ್ ಮಾಡಿಬಿಟ್ಟು ಇದನ್ನು ನಾನು ಸ್ಮ್ಯಾಶ್ ಮಾಡ್ಕೋತೀನಿ ಸೊ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಈಸಿಯಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ನೀವು ಇದನ್ನು ಬಟರ್ ಹಾಕಿಬಿಟ್ಟು ಇದಕ್ಕಿನ್ನ ಒಂದು ಸ್ವಲ್ಪ ಬೆಣ್ಣೆನ ಆ್ಯಡ್ ಮಾಡಿಬಿಟ್ಟು ಈ ಹಣ್ಣನ್ನು ಹಾಕಿ ಸ್ವಲ್ಪ ಆರಿಗೆನೋ ಮತ್ತು ಚಿಲ್ಲಿ ಫ್ಲೆಕ್ಸ್ ಹಾಕಿ ಒಂದು ರೌಂಡ್ ಮಿಕ್ಸಿಲಿ ಗ್ರೈಂಡ್ ಮಾಡಿ ಇದನ್ನು ನೀವು ಸ್ಯಾಂಡ್ವಿಚ್ ಮೇಕರ್ ಸ್ಯಾನ್ ಸ್ಯಾಂಡ್ವಿಚ್ ಮಾಡುವಾಗ ನೀವು ಇದನ್ನು ಒಂದು ಬೆಣ್ಣೆ ಥರ ಹಚ್ಕೊಬೋದು ಸೊ ಇದಕ್ಕೆ ನಾವು ಬೇರೆ ಯಾವುದನ್ನು ಹಾಕ್ತೇನೆ ಇದನ್ನೇ ಜಸ್ಟ್ ಹಾಕ್ಕೊಂಡು ಬ್ರೆಡ್ಗೆ ನಾವು ತಿನ್ಬೋದು ಹಾಗೆ ಚಪಾತಿಗೆ ನಾವು ಇವಾಗ ವೆಜ್ ರೋಲನ್ನು ಮಾಡ್ತಿರ್ತೀವಲ್ವ ಸೊ ಆ ಥರದ ರೋಲ್ ಮಾಡುವಾಗ ಇದನ್ನು ನಾವು ಒಂದು ಕೋಟಾಗಿ ಒಂದು ಸೆಜ್ವಾನ್ ಸಾಸನ್ನು ಯೂಸ್ ಮಾಡೋ ಥರ ನಾವು ಇದನ್ನು ಯೂಸ್ ಮಾಡ್ಬೋದು ಸೊ ಇವಾಗ ನಾವು ಪೀಝಾ ಮಾಡುವಾಗಲೂ ಕೂಡ ಒಂದು ಕೋಟಾಗಿ ಇದನ್ನು ಯೂಸ್ ಮಾಡ್ಬೋದು ಸೊ ರಿಚ್ ಕ್ಯಾಲೋರೀಸ್ ಮತ್ತು ರಿಚ್ ವಿಟಮಿನ್ಸ್ ಇರೋದ್ರಿಂದ ನಾವು ಇದನ್ನು ತಿನ್ನೋದ್ರಿಂದ ತುಂಬಾ ಬೆನಿಫಿಟ್ಸ್ ಇರುತ್ತೆ ನಮಗೆ ಇದರಿಂದ ಸೊ ನೋಡ್ಬೋದು ಸ್ವಲ್ಪ ಗಟ್ಟಿ ಇರೋ ಹಣ್ಣು ನಿಧಾನಕ್ಕೆ ಸ್ಮ್ಯಾಶ್ ಮಾಡಬೇಕು ಸಾಫ್ಟಾಗಿರೋ ಹಣ್ಣು ಸ್ಮ್ಯಾಶ್ ಮಾಡೋದಕ್ಕೆ ಕಷ್ಟವೇ ಆಗೋದಿಲ್ಲ ಸೊ ನಾನಾಗಿ ಒಂದು ಹಣ್ಣು ಮಾತ್ರ ಸ್ವಲ್ಪ ಗಟ್ಟಿ ಇತ್ತು ಇದು ಒಂದನ್ನೇ ಮಾಡೋದಕ್ಕೆ ಕಡಿಮೆ ಆಗುತ್ತೆ ಸೊ ಹಾಗಾಗಿ ಇದ್ರ ಜೊತೆಗೇನೆ ನಾನು ಅದನ್ನು ಆ್ಯಡ್ ಮಾಡಿಕೊಂಡೆ ಇಲ್ಲಿ ನೋಡ್ಬೋದು ಸಾಫ್ಟಾಗಿರೋದು ಎಷ್ಟು ಚೆನ್ನಾಗಿ ಸಾಫ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಇದನ್ನು ಚೆನ್ನಾಗಿ ಸಾಫ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನೀವು ಸರಿ ಗ್ರೈಂಡರಲ್ಲೂ ಕೂಡ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಸೊ ನಾನು ಕೈಯೆಲ್ಲ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಅದು ಬಟರ್ ಬೆಣ್ಣೆ ಫ್ರೂಟ್ ಅಂತಲೇ ಹೇಳ್ತಾರೆ ಇದಕ್ಕೆ ಸೊ ಹಾಗಾಗಿ ಅದು ಏನೂ ಟೇಸ್ಟ್ ಇರೋದಿಲ್ಲ ಅದರಲ್ಲಿ ಸಪ್ಪೆ ಇರುತ್ತೆ ಅದು ಹಾಗಾಗಿ ನಾವು ಇದಕ್ಕೆ ಸ್ವಲ್ಪ ನಾವು ಆ್ಯಡ್ ಮಾಡಿಕೊಳ್ಳೇ ಬೇಕಾಗುತ್ತೆ ಸ್ಪೈಸಸ್ನ ಹಾಗಾಗಿ ನಾನು ಇದನ್ನು ಚೆನ್ನಾಗಿ ಕೈಯೆಲ್ಲ ಸ್ಮಾಶ್ ಮಾಡಿದ್ದೀನಿ ಇವಾಗ ನೋಡ್ಬೋದು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಟೊಮೆಟೊ ಈರುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿ ಜಾಸ್ತಿ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಒಗ್ಗರಣೆ ಆ ಥರ ಏನೂ ಮಾಡೋದಕ್ಕೆ ಚೆನ್ನಾಗಾಗೋದಿಲ್ಲ ಸೊ ಇದನ್ನು ಹಸಿದೆ ಈ ಥರ ಆ್ಯಡ್ ಮಾಡೋದ್ರಿಂದ ಟೇಸ್ಟ್ ವೈಸ್ ಎಮ್ಮಿ ಅಂತಲೇ ಹೇಳ್ಬೋದು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಹಸಿ ಮೆಣಸಿನ್ಕಾಯಿನ ಇನ್ನೂ ಚಿಕ್ಕದಾಗಿ ಕೂಡ ಕಟ್ ಮಾಡ್ಬೋದು ಇದಕ್ಕೆ ನಾವು ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಪೇಸ್ಟ್ ಮಾಡಿ ಕೂಡ ಹಾಕ್ಬೋದು ನಾನು ಈ ಥರ ಹೆಚ್ಚು ಹಾಕಿದ್ದೀನಿ ಸೊ ನಿಮ್ಮ ಟೇಸ್ಟ್ಗೆ ನೀವು ಯಾವ ಥರ ಬೇಕೋ ಆ ಥರ ಇದನ್ನು ಯೂಸ್ ಮಾಡ್ಕೋಬೋದು ಹಸಿಮೆಣ್ಸಿನ್ಕಾಯಿನ ಸೊ ಈ ಥರ ಹಾಕೋದ್ರಿಂದ ಪಾಪು ತಿಂತಾನಲ್ವ ಸೊ ಎತ್ತಿಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಈ ಥರ ಹಾಕ್ತೀನಿ ಹಾಗೆ ನಾನು ಪಿಂಕ್ ಸಾಲ್ಟನ್ನು ಯೂಸ್ ಮಾಡೋದ್ರಿಂದ ಸ್ವಲ್ಪ ಪಿಂಕ್ ಸಾಲ್ಟನ್ನು ಕೂಡ ಹಾಕಿದ್ದೀನಿ ಸೊ ಪಿಂಕ್ ಸಾಲ್ಟ್ ಮತ್ತು ಲೆಮೆನ್ ಲೆಮನ್ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇದು ಸೊ ಇಷ್ಟು ಹಾಕಿದ್ರೆ ಆಯಿತು ಕೊತ್ತಂಬರಿ ಸೊಪ್ಪಿದ್ರೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಬೋದು ಸೊ ನನ್ನ ಹತ್ರ ಖಾಲಿಯಾಗಿತ್ತು ನಾನು ಹಾಗಾಗಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಲ್ಲ ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ದೋಸೆ ಜೊತೆಗೆ ತಿಂದರೆ ಆಯಿತು ಸೊ ಎಮ್ಮಿ ಅಂತಲೇ ಹೇಳ್ಬೋದು ಚೆನ್ನಾಗಿರುತ್ತೆ ಟೇಸ್ಟ್ ಒಂದು ಸಾರಿ ಟ್ರೈ ಮಾಡಿ ಸೊ ನಿಮಗೆ ಮಾಲಲ್ಲೆಲ್ಲ ಅವೈಲೇಬಲ್ ಇದೆ ಬಟರ್ ಫ್ರೂಟ್ ಒನ್ಸ್ ತೊಗೊಂಡು ಬಂದು ರಿಚ್ ಕ್ಯಾಲೋರೀಸ್ ಇರುತ್ತೆ ಮಂತ್ಲಿ ಒಂದು ಸಾರು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಸೀವ್ ಇನ್ ದ ನೆಕ್ಸ್ಟ್ ವ್ಲಾಗ್ ಟೈಮ್